ಚಳಿಗಾಲದಲ್ಲಿ ಕೈಕಾಲು ಹಿಡಿದುಕೊಳ್ಳುತ್ತಾ ಮನೆಯಲ್ಲಿಯ ದಾಲ್ಚಿನಿಯಿಂದ ಕೈಕಾಲು ಹಿಡಿಯುವಿಕೆಗೆ ಪರಿಹಾರ ಈ ಹಿಂದೆಲ್ಲ ಅಂದ್ರೆ ನಮ್ಮ ಹಿರಿಯರ ಕಾಲದಲ್ಲಿ ಹಿತ್ತಲ ಗಿಡವೇ ಮದ್ದಾಗಿತ್ತು ಅಡುಗೆ ಮನೆಯೇ ಔಷಧಾಲಯವಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಮನೆಯ ಮದ್ದಿಗಿಂತ ಮೆಡಿಕಲ್ ಮದ್ದಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗುತ್ತಿದೆ ಅದರಲ್ಲೂ ಈ ಮಳೆಗಾಲ ಚಳಿಗಾಲದಲ್ಲಿ ಸಾಕಷ್ಟು ಕಾಯಿಲೆಗಳು ಕಾಣಿಸಿಕೊಳ್ಳುತ್ತವೆ ಶೀತ ನೆಗಡಿಯ ಜೊತೆಗೆ ಕೈಕಾಲುಗಳು ಹಿಡಿಯುವುದಕ್ಕೂ ಶುರುವಾಗುತ್ತವೆ ಅದಕ್ಕೆಲ್ಲ ಅಡುಗೆ ಮನೆಯ ಆಹಾರ ಪದಾರ್ಥಗಳೇ ಸಾಕಾಗುತ್ತವೆ ಚಕ್ಕೆ ಅಥವಾ ದಾಲ್ಚಿನಿಯಲ್ಲಿ ಆಂಟಿ ಇನ್ಫಾಮೆಟರಿ ಗುಣಲಕ್ಷಣಗಳು ಸಿಗುತ್ತವೆ ಮತ್ತು ಮೈಕೈ ನೋವಿನ ನಿವಾರಣೆ ಕೂಡ ಆಗುತ್ತೆ ವಿಶೇಷವಾಗಿ ಕೈಕಾಲು ಹಿಡಿದುಕೊಳ್ಳುವ ಸಾಧ್ಯತೆ ತಪ್ಪುತ್ತದೆ ನಿಮ್ಮ ಸಂಪೂರ್ಣ ಆರೋಗ್ಯಕ್ಕೆ ಒಳ್ಳೆಯ ಪ್ರಯೋಜನವನ್ನ ಉಂಟು ಮಾಡುವ ಶಕ್ತಿ ದಾಲ್ಚಿನಿಯಲ್ಲಿದೆ ಬೆಳಗಿನ ಸಮಯದಲ್ಲಿ ಒಂದು ಟೀ ಚಮಚ ದಾಲ್ಚಿನ್ನಿ ಪುಡಿಯನ್ನ ಒಂದು ಲೋಟ ಉಗುರು ಬೆಚ್ಚಗಿನ ನೀರಿನಲ್ಲಿ ಹಾಕಿ ಪ್ರತಿದಿನ ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಕೈಕಾಲು ಹಿಡಿದುಕೊಳ್ಳುವ ಸಾಧ್ಯತೆ ಇರುವುದಿಲ್ಲ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಪ್ರಮಾಣ ಹೆಚ್ಚಾಗಿದೆ ಹಾಗಾಗಿ ಇದು ದೇಹದಲ್ಲಿ ಸೋಡಿಯಂ ಹೆಚ್ಚಾದ ಕಾರಣದಿಂದ ಉಂಟಾಗುವ ಮಾಂಸಖಂಡಗಳ ಹಾಗೂ ಕೀಲು ನೋವನ್ನು ನಿವಾರಣೆ ಮಾಡುತ್ತದೆ ಪ್ರತಿದಿನ ಬಾಳೆಹಣ್ಣು ಸೇವಿಸುವುದರಿಂದ ನಿಮ್ಮ ದೇಹಕ್ಕೆ ಉತ್ತಮ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಅಂಶ ಸಿಗುತ್ತದೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಬಾಳೆಹಣ್ಣಿನ ಬಳಕೆಯನ್ನ ಪ್ರತಿದಿನ ಮಾಡಿಕೊಳ್ಳುವುದರಿಂದ ಕೀಲುಗಳ ಹಾಗೂ ಮೈಕೈ ನೋವಿನ ನಿವಾರಣೆ ಮಾಡಿಕೊಳ್ಳಬಹುದು ಮನೆಯಲ್ಲಿ ವಯಸ್ಸಾದ ಹಿರಿಯರು ಇದ್ದರಂತೂ ಅವರಿಗೆ ಆರ್ಥರೈಟಿಸ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಹೀಗಾಗಿ ಮನೆಮದ್ದುಗಳ ಬಳಕೆ ಮಾಡಿ ಇದಷ್ಟೇ ಅಲ್ಲ ಚಳಿಗಾಲದಲ್ಲಿ ಕಾಯಿಲೆಗಳು ಹೆಚ್ಚು ಬರುವುದು ಸಾಮಾನ್ಯ ಜ್ವರ ಶೀತ ನೆಗಡಿ ಕೆಮ್ಮು ಅಲರ್ಜಿ ತುರಿಕೆ ಹೀಗೆ ಹತ್ತಾರು ಸಮಸ್ಯೆಗಳು ಬರುತ್ತವೆ ಹೀಗಾಗಿ ದಿನನಿತ್ಯದ ಜೀವನಕ್ಕೆ ತೊಂದರೆಯಾಗದಂತೆ ದೇಹದಲ್ಲಿ ವಿಟಮಿನ್ ಮಿನರಲ್ ಅಂಶವನ್ನು ಕಾಪಾಡಿಕೊಂಡು ಫಿಟ್ ಅಂಡ್ ಫೈನ್ ಆಗಿರಲು ಟ್ರೈ ಮಾಡಿ ತಾಜಾ ರಸದಲ್ಲಿ ಬಹಳಷ್ಟು ನಿರೋಧಕಗಳು ಜೀವಸತ್ವಗಳು ಮತ್ತು ಖನಿಜಗಳು ಇರುತ್ತವೆ ಇದು ಚಳಿಗಾಲದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಪಾಲಕ್ ಸೊಪ್ಪು ಕೋಸುಗಡ್ಡೆ ಕೇಲ್ ಬ್ರಝೆಲ್ ಮೊಗ್ಗುಗಳು ಬೀಟ್ರೋಟ್ ಹಣ್ಣುಗಳು ಮತ್ತು ಸೇಬುಗಳಂತಹ ಪದಾರ್ಥಗಳನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿ ಗರಿಷ್ಠ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ನಾವು ಸೇವಿಸುವ ಆಹಾರ ಮತ್ತು ತಿಂಡ ಆಹಾರ ಸರಿಯಾಗಿ ಜೀರ್ಣವಾಗುವುದು ಮನುಷ್ಯನ ಆರೋಗ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುವ ಅಂಶಗಳಾಗಿವೆ ಪ್ರೋಟೀನ್ ವಿಟಮಿನ್ ಕೊಬ್ಬು ಖನಿಜಾಂಶ ಲವಣಾಂಶ ಕ್ಯಾಲ್ಸಿಯಂ ಇವೆಲ್ಲವೂ ಸಮ ಪ್ರಮಾಣದಲ್ಲಿ ದೇಹಕ್ಕೆ ಸಿಗಬೇಕು ಹೆಚ್ಚು ಕೊಬ್ಬು ಮಸಾಲೆಯುಕ್ತ ಪದಾರ್ಥ ಪದಾರ್ಥಗಳು ಆಲ್ಕೋಹಾಲ್ ಸಿಗರೇಟ್ ಅಮಲು ಬರುವ ಪದಾರ್ಥಗಳು ಸಕ್ಕರೆ ಪ್ರಮಾಣ ಹೆಚ್ಚಾಗಿರುವ ವಸ್ತುಗಳು ದೇಹಕ್ಕೆ ಖಂಡಿತ ಒಳ್ಳೆಯದಲ್ಲ